ವಿಜಯಪುರ ಜಿಲ್ಲೆಯ ಆಲ್ಮಟ್ಟಿ ಯೋಜನಾ ಶಾಖೆಯ ಕಾರ್ಯಕ್ರಮಕ್ಕೆ ತೆರಳುವ ಮಾರ್ಗ ಮಧ್ಯೆಯಲ್ಲಿ ಇಳಕಲ್ ನಗರಕ್ಕೆ ಆಗಮಿಸಿದ ರಾಜ್ಯಾಧ್ಯಕ್ಷರಾದ ಶ್ರೀ ಸಿಎಸ್ ಷಡಕ್ಷರಿರವರಿಗೆ ಇಳಕಲ್ ತಾಲೂಕು ಸರ್ಕಾರಿ ನೌಕರರ ಸಂಘದ ಪರವಾಗಿ ಸ್ವಾಗತಿಸಿ ಗೌರವಿಸಲಾಯಿತು. ಈ ಸಂದರ್ಭದಲ್ಲಿ ಕೇಂದ್ರ ಮಾದರಿ ವೇತನ ಎನ್ಪಿಎಸ್ ರದ್ದತಿ ಪ್ರೌಢಶಾಲಾ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಮಸ್ಯೆಗಳು ಹಾಗೂ ಇಳಕಲ್ ತಾಲೂಕಿನ ನೌಕರರ ಭವನಕ್ಕೆ ಸಂಬಂಧಿಸಿದಂತ ನಿವೇಶನದ ಫೈಲ್ಗಳ ಬಗ್ಗೆ ಚರ್ಚೆ ನಡೆಸಲಾಯಿತು. ಈ ಸಂದರ್ಭದಲ್ಲಿ ಕೇಂದ್ರ ಸಂಘದ ಕಾರ್ಯಾಧ್ಯಕ್ಷರಾದ ಮಲ್ಲಿಕಾರ್ಜುನ ಬಳ್ಳಾರಿ, ಉಪಾಧ್ಯಕ್ಷರಾದ ಮೋಹನ್ ಕುಮಾರ್, ತಾಲೂಕಾ ಅಧ್ಯಕ್ಷರಾದ ಪರಶುರಾಮ್ ಎಸ್ ಪಮ್ಮಾರ್, ಖಜಾಂಚಿ ಎಂಎಚ್ ಗೌಡರ್, ಕಾರ್ಯದರ್ಶಿ ಗುಂಡಪ್ಪ ಕುರಿ, ಗೌರವ ಅಧ್ಯಕ್ಷ ಎಸ್ಎನ್ ಗಡೇತ್, ವೃಂದ ಸಂಘದ ಜಿಎಸ್ ಅಡವಿ, ಎಂಎಸ್ ಬಿಳಗಿ, ಎಸ್ಕೆ ಬಂಡರಗಲ್, ಎಸ್ಎಸ್ ಹರಿಹರ್, ಸದಾಶಿವಾಗಿ, ಜೆಜಿ ಗಡೇತ್ ಹಾಗೂ ನೌಕರರ ಸಂಘದ ಪದಾಧಿಕಾರಿಗಳಾದ ಟಿವೈ ಗೊಲ್ಲರ್, ಎಸ್ಬಿ ಬಂಗಾರಿ, ಎಸ್ಎಸ್ ರೇಷ್ಮಿ, ಬಿಎಸ್ ಕಾಟಾಪುರಮಠ, ಕೆಬಿ ಕಟ್ಟಿಮನಿ, ಎಸ್ಎಸ್ ಪತ್ತಾರ್, ಬಿಎಚ್ ಮುಜಾವರ್, ಎಸ್ಬಿ ಬಿಜಾಪುರ್, ಎಲ್ಎಸ್ ಲೆಕ್ಕದ್, ಎಸ್ಎಸ್ ದರ್ಗಾದ್, ಜಿಟಿ ರಾಠೋಡ್, ಕೆಎಸ್ ಹೊಂಗಲ್, ವಿಜಯಗುಡಿ ಹಿಂದಿನ್, ಶ್ರೀಶೈಲ್ ಕಡ್ಲಿಮಟ್ಟಿ, ಮಾಲಿ ಪಾಟೀಲ್ ಪತ್ತಾರ್, ಪೊಲೀಸ್ ಪಾಟೀಲ್ ಹರೀಶ್, ಮೆಹಬೂಬ್ ಆಗ್ರಾ ಹಾಗೂ ನೌಕರ ಬಾಂಧವರು ಉಪಸ್ಥಿತರಿದ್ದರು.